ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಉಪವಾಸಕ್ಕೆ ಹಲವು ಕಾರಣಗಳಿವೆ. ಶ್ರಾವಣ ಮಾಸ ಮತ್ತು ನವರಾತ್ರಿಯಂತಹ ಹಬ್ಬಗಳಲ್ಲಿ ಹಿಂದೂಗಳು ಉಪವಾಸ ಮಾಡುತ್ತಾರೆ. ಜೈನರು ಪಾರ್ಯುಷನ್ ಸಮಯದಲ್ಲಿ ಉಪವಾಸ ಮಾಡುತ್ತಾರೆ. ಕೆಲವರು ರಾಜಕೀಯ ಕಾರಣಕ್ಕಾಗಿ ಉಪವಾಸ ಮಾಡುತ್ತಾರೆ. ಇದಲ್ಲದೆ ಕೆಲವರು ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಮಾಡುತ್ತಾರೆ. ಹಾಗಾಗಿ ಕೆಲವರು ತೂಕ ಇಳಿಸಿಕೊಳ್ಳಲು ಉಪವಾಸ ಮಾಡುತ್ತಾರೆ. ಇದಲ್ಲದೆ ಭೂಕಂಪ ಸಂಭವಿಸಿದಾಗ ಅವಶೇಷಗಳಡಿ ಹಲವು ದಿನಗಳ ಕಾಲ ಆಹಾರ ನೀರಿಲ್ಲದೆ ಹಸಿವಿನಿಂದ ಬಳಲಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ಉಪವಾಸ ಮಾಡುವಾಗ ಕೆಲವು ಮಿತಿಗಳಿವೆ. ದೇಹವು ಕೊನೆಯವರೆಗೂ ಹೋರಾಡುತ್ತದೆ, ಆದರೆ ಕೊನೆಯಲ್ಲಿ ಸೋಲಬಹುದು. ಸ್ನೇಹಿತರೆ, ಉಪವಾಸದ ಸಮಯದಲ್ಲಿ ನಾವು ಎಲ್ಲಿಂದ ಶಕ್ತಿಯನ್ನು ಪಡೆಯುತ್ತೇವೆ ಎಂದು ತಿಳಿಯಬೇಕಾದರೆ, ನಮ್ಮ ದೇಹದಲ್ಲಿ ಯಾವ ಶಕ್ತಿಯು ಮೂಲಗಳನ್ನು ಸಂಗ್ರಹಿಸಲಾಗುತ್ತದೆ. ಸಂಗ್ರಹಗೊಂಡ ಪೋಷಕಾಂಶಗಳು ಉಪವಾಸದ ಸಮಯದಲ್ಲಿ ದೇಹವು ಅವುಗಳನ್ನು ಹೇಗೆ ಮತ್ತು ಎಷ್ಟು ಸಮಯದವರೆಗೆ ಬಳಸುತ್ತದೆ ಎಂಬುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ನಮ್ಮ ಸರಾಸರಿ ಆಹಾರವು 65% ಕಾರ್ಬೋಹೈಡ್ರೇಟ್ಗಳು, 25% ಪ್ರೋಟೀನ್ ಮತ್ತು 10% ಕೊಬ್ಬನ್ನು ಒಳಗೊಂಡಿರುತ್ತದೆ. ಆಹಾರದಿಂದ ಹೀರಿಕೊಳ್ಳಲ್ಪಟ್ಟ ಉಳಿದ ಕಾರ್ಬೋಹೈಡ್ರೇಟ್ಗಳು ಯಕೃತ್ತಿಗೆ ಹೋಗುತ್ತವೆ. ಅಲ್ಲಿ ಅದು ಗ್ಲೈಕೋಜೆನ್ ಆಗಿ ಪರಿವರ್ತನೆಯಾಗುತ್ತದೆ. ಗ್ಲೈಕೋಜೆನ್ ಗ್ಲೂಕೋಸ್ ಆಗಿ ಭಜನೆಯಾಗುತ್ತದೆ ಮತ್ತು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆಯಾಗುತ್ತದೆ. ಇದು ಟ್ರೈಗ್ಲಿಸರೈಡ್ಗಳನ್ನು ಉತ್ಪಾದಿಸುತ್ತದೆ. ಟ್ರೈಜಿಲ್ ಸ್ಯಾಕರೈಡ್ಗಳು ಒಂದು ರೀತಿಯ ಕೊಬ್ಬು. ಆಡಿಪೋಸ್ ಅಂಗಾಂಶ ಕೋಶಗಳಲ್ಲಿ ಈ ಗ್ಲೂಕೋಸ್ ಎಷ್ಟು ಕೊಬ್ಬಿನ ಅಂಶ ಸಂಗ್ರಹಿಸಲ್ಪಟ್ಟಿದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ಎಷ್ಟು ಶಕ್ತಿಯನ್ನು ಪೂರೈಸುತ್ತದೆ. ಆಹಾರದೊಂದಿಗೆ ಬೆರೆಸಿದ ಪ್ರೋಟೀನ್ ಅಮೈನೋ ಆಮ್ಲಗಳ ರೂಪದಲ್ಲಿ ರಕ್ತ ಮತ್ತು ದುಗ್ಧ ರಸವನ್ನು ಪ್ರವೇಶಿಸುತ್ತದೆ. ಸರಿಸುಮಾರು 20 ಅಮೈನೋ ಆಸಿಡ್ ಪ್ರಮಾಣಗಳು ಸರಳಿಯ ಪ್ರೋಟೀನನ್ನು ಒಂದು ಪ್ರಮಾಣವನ್ನು ನೀಡುತ್ತದೆ ಎಂದು ನಮಗೆ ತಿಳಿದಿದೆ. ಈಗ ಆಹಾರದಿಂದ ಪ್ರೋಟೀನ್ನಲ್ಲಿ ಕಂಡುಬರುವ ಮೇಲಿನ ಅಮೈನೋ ಆಮ್ಲಗಳು ಯಕೃತ್ತು ಮತ್ತು ದೇಹದ ಇತರ ಅಂಗಾಂಶಗಳಿಗೆ ಹೋಗುತ್ತದೆ. ಯಕೃತ್ತಿನಲ್ಲಿ ಅಮೋನಿಯಾವನ್ನು ತೆಗೆದ ನಂತರ ಅದು ಕೀಟೋ ಆಮ್ಲವಾಗಿ ಬದಲಾಗುತ್ತದೆ. ಇದಲ್ಲದೆ ಅಮೋನಿಯಾವು ಯೂರಿಯಾವಾಗಿ ಬದಲಾಗುತ್ತದೆ. ಇದು ಮೂತ್ರಪಿಂಡಗಳ ಮೂಲಕ ರಕ್ತ ಪ್ರವಾಹಕ್ಕೆ ಹೊರಹಾಕಲ್ಪಡುತ್ತದೆ. ಸಿಟ್ರಿಕ್ ಆಮ್ಲವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿಯನ್ನು ಉತ್ಪಾದಿಸಲು ಯಕೃತ್ತನ್ನು ಆಕ್ಸಿಡೀಕರಿಸುತ್ತದೆ. ನಾವು ತಿನ್ನುವ ಕೊಬ್ಬು ಅವು ಲಿಂಫೋಮಾದಲ್ಲಿ ಟ್ರೈಗ್ಲಿಸರೈಡ್ಗಳಿಂದ ನಾಶವಾಗುತ್ತವೆ ಮತ್ತು ಆಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತದೆ. ಆಡಿಪೋಸ್ ಅಂಗಾಂಶವು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬನ್ನು ಸಂಗ್ರಹಿಸುತ್ತದೆ. ನಮ್ಮ ದೇಹದಲ್ಲಿನ ಶಕ್ತಿಯ ಮುಖ್ಯ ಮೂಲವೆಂದರೆ ಗ್ಲೂಕೋಸ್. ಗ್ಲೂಕೋಸ್ನ ಪ್ರಮುಖ ಗ್ರಾಹಕ ನಮ್ಮ ಮೆದುಳು. ಈ ಪೋಷಣೆ ಮೆದುಳು ದೇಹದ 1/2 ರಕ್ತದ ಗ್ಲೂಕೋಸ್ ಅನ್ನು ಬಳಸುವುದನ್ನು ಮುಂದುವರಿಸುತ್ತದೆ. ಉಪವಾಸದ ಸಮಯದಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಮೆದುಳನ್ನು ನೋಡಿಕೊಳ್ಳಲು ಎಲ್ಲವನ್ನ ತ್ಯಾಗ ಮಾಡುತ್ತವೆ. ಒಬ್ಬ ವ್ಯಕ್ತಿಯು ಆಹಾರವಿಲ್ಲದೆ ಎಷ್ಟು ದಿನ ಬದುಕಬಹುದು ಎಂದರೆ ಅದು ವ್ಯಕ್ತಿಯ ಆರೋಗ್ಯ ಅಥವಾ ಹವಾಮಾನ ಇತ್ಯಾದಿಗಳನ್ನು ಅವಲಂಬಿಸಿರುತ್ತದೆ. ಆರೋಗ್ಯವಂತ ವ್ಯಕ್ತಿಯು 15 ದಿನಗಳವರೆಗೆ ಯಾವುದೇ ಹಾನಿಕಾರಕ ಪರಿಣಾಮವಿಲ್ಲದೆ ಸುಲಭವಾಗಿ ಹಸಿವಿನಿಂದ ಇರುತ್ತಾನೆ. ಉಪವಾಸವು ವ್ಯಕ್ತಿಯು ದೈಹಿಕ ಸಾಮರ್ಥ್ಯವನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ. ಉಪವಾಸ ಅಥವಾ ಹಸಿವಿನ ಆಹಾರದಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ ಮತ್ತು ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ದೇಹವು ಶಕ್ತಿಯನ್ನು ಪಡೆಯುತ್ತದೆ. ಪಿತ್ತಜನಕಾಂಗದಲ್ಲಿ ಗ್ಲೈಕೋಜೆನ್ ಕಡಿಮೆಯಾಗಿದೆ. ಇದು ಸುಮಾರು 400 ಕ್ಯಾಲೋರಿಗಳನ್ನು ಒದಗಿಸುತ್ತದೆ. ಒಂದು ದಿನ ದೇಹಕ್ಕೆ 1500 ರಿಂದ 3000 ಕ್ಯಾಲೋರಿ ಶಕ್ತಿಯ ಅಗತ್ಯವಿರುತ್ತದೆ. ಆದ್ದರಿಂದ ಯಕೃತ್ತಿನ ಕಾರ್ಯನಿರ್ವಹಣೆಯು ಕೆಲವು ಗಂಟೆಗಳಿಗಿಂತ ಹೆಚ್ಚು ಸಾಕಾಗುವುದಿಲ್ಲ. ಇದಲ್ಲದೆ ಯಕೃತ್ತಿನಲ್ಲಿ ಎಲ್ಲ ಗ್ಲೈಕೋಜೆನ್ ಅನ್ನು ಬಳಸಲಾಗುವುದಿಲ್ಲ. ಇದರಲ್ಲಿ ಕೆಲವನ್ನ ತುರ್ತು ಸಂದರ್ಭಗಳಲ್ಲಿ ಸಂಗ್ರಹಿಸಬೇಕಾಗುತ್ತದೆ. ತೀವ್ರ ಒತ್ತಡದ ಪರಿಸ್ಥಿತಿ ಉಂಟಾದಾಗ ಉಪವಾಸ ಮಾಡುವ ವ್ಯಕ್ತಿಗೆ ಇದು ಅಗತ್ಯವಾಗಿರುತ್ತದೆ. ಆದ್ದರಿಂದ ದೀರ್ಘಾವಧಿಯ ಉಪವಾಸದಿಂದ ದೇಹವು ಶಕ್ತಿಗೆ ಅಗತ್ಯವಾದ ಪ್ರೋಟೀನ್ ಮತ್ತು ಕೊಬ್ಬನ್ನು ಮಾತ್ರ ಪಡೆಯುತ್ತದೆ. ಅಸ್ಥಿಪಂಜರದ ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವ ಅಮೈನೋ ಆಮ್ಲಗಳು ಮತ್ತು ಪ್ರೋಟೀನ್ಗಳು ಪೌಷ್ಟಿಕಾಂಶದ ರಕ್ಷಣೆಯ 2ನೇ ಸಾಲನ್ನು ರೂಪಿಸುತ್ತವೆ. ಆದ್ದರಿಂದ ಅಸ್ಥಿಪಂಜರ ಸ್ನಾಯುಗಳಲ್ಲಿ ಗ್ಲೈಕೋಜೆನ್ ಸಂಗ್ರಹವಾಗುತ್ತದೆ ಮತ್ತು ಅಮೈನೋ ಆಮ್ಲಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಎಲ್ಲ ಅಮೈನೋ ಆಮ್ಲಗಳು ಉಪವಾಸದ ಆರಂಭಿಕ ಹಂತಗಳಲ್ಲಿ ಯಕೃತ್ತಿನಿಂದ ಲಿಂಫೋಸೈಟ್ಸ್ ಆಗಿ ಪರಿವರ್ತನೆಗೊಳ್ಳುತ್ತವೆ. ಹೀಗಾಗಿ ಉಪವಾಸದ ಆರಂಭಿಕ ಹಂತದಲ್ಲಿ ಅಮೈನೋ ಆಮ್ಲಗಳು ಯಕೃತ್ತಿನಿಂದ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತವೆ ಮತ್ತು ಉಪವಾಸವು ಮುಂದುವರೆದಂತೆ ಈ ಕೆಲಸವನ್ನು ಯಕೃತ್ತು ಮತ್ತು ಮೂತ್ರಪಿಂಡಗಳು ಮಾಡಲಾರಂಭಿಸುತ್ತವೆ. ಮೂತ್ರಪಿಂಡಗಳು ಹೆಚ್ಚು ಕೆಲಸ ಮಾಡುತ್ತವೆ. ಸ್ನಾಯುವಿನ ಪ್ರೋಟೀನ್ ಮತ್ತು ಗ್ಲೈಕೋಜೆನ್ ಅಸ್ಥಿಪಂಜರಕ್ಕೆ ಉಪವಾಸದ ವಿರುದ್ಧ ರಕ್ಷಣೆಯ ಮತ್ತೊಂದು ಮಾರ್ಗವನ್ನು ರೂಪಿಸುತ್ತವೆ. ಆದರೆ ಪ್ರೋಟೀನ್
ಅನ್ನು ನಿರ್ದಿಷ್ಟವಾಗಿ ಬಳಸಲಾಗುವುದಿಲ್ಲ. ಆರಂಭದಲ್ಲಿ ಸೇವಿಸಬಹುದಾದ ದರ, ಅದೇ ದರದಲ್ಲಿ ಸೇವನೆಯು ಮುಂದುವರಿಸಿದರೆ ಉಪವಾಸ ಮಾಡುವವರು ದೇಹದಲ್ಲಿನ ಎಲ್ಲ ಪ್ರೋಟೀನ್ ಸೇವಿಸುವುದರಿಂದ 3 ವಾರಗಳಿಗಿಂತ ಹೆಚ್ಚು ಬದುಕುವುದಿಲ್ಲ. ಆದಾಗ್ಯೂ ಉಪವಾಸದ ಸಮಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನು ಬಳಸಲಾಗುತ್ತದೆ, ಆದರೆ ಎಲ್ಲ ಪ್ರೋಟೀನ್ ಕಳೆದು ಹೋಗುವುದಿಲ್ಲ. ಆದರೆ ಪ್ರೋಟೀನ್ ಅನ್ನು ಈ ರೀತಿ ಬಳಸಿದರೆ ಮತ್ತು 80% ಪ್ರೋಟೀನ್ ಅನ್ನು ದೇಹದಲ್ಲಿ ಬಳಸಿದರೆ ಅದು ಬದುಕಲು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಲಭ್ಯವಿರುವ ಮತ್ತೊಂದು ಶಕ್ತಿಯ ಮೂಲವೆಂದರೆ ಕೊಬ್ಬು. ಕೊಬ್ಬನ್ನು ಚರ್ಮದ ಕೆಳಗೆ ಮತ್ತು ಆಂತರಿಕ ಅಂಗಾಂಗಗಳ ಸುತ್ತಲೂ ಕೊಬ್ಬಿನ ಅಂಗಾಂಶದಲ್ಲಿ ಟ್ರೈಗ್ಲಿಸರೈಡ್ಗಳ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಕೊಬ್ಬು ಕೂಡ ಹೆಚ್ಚು ಆರ್ಥಿಕವಾಗಿರುತ್ತದೆ, ಗ್ರಾಮ್ಗಿಂತ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಅಂದರೆ ಹೊಸ ಕ್ಯಾಲೋರಿ ಶಕ್ತಿ ಮತ್ತು ಕಾರ್ಬೋಹೈಡ್ರೇಟ್ಗಳು 1 ಕ್ಯಾಲೋರಿ ಶಕ್ತಿಯನ್ನು ನೀಡುತ್ತದೆ. ಇದನ್ನು ಹೊರತುಪಡಿಸಿ ಒಣ ಹುಲ್ಲಿಗೆ ನೀರು ಅಗತ್ಯವಿಲ್ಲ. ಈಗ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಕೊಬ್ಬಿನ ಸರಿದಿಯಾಗಿದೆ. ಕೊಬ್ಬಿನ ಟ್ರೈಗ್ಲಿಸರೈಡ್ಗಳು ಸ್ವತಃ ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆಯಾಗುತ್ತವೆ. ಗ್ಲಿಸರಾಲ್ ಯಕೃತ್ತಿಗೆ ಹೋಗುತ್ತದೆ ಮತ್ತು ಲ್ಯೂಕೋಸೈಟ್ಗಳನ್ನು ಸಂಶ್ಲೇಷಿಸಿ ಬಳಸಲಾಗುತ್ತದೆ. ಕೊಬ್ಬಿನ ಆಮ್ಲಗಳನ್ನು ಶಕ್ತಿಯನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಕೊಬ್ಬಿನ ಆಮ್ಲಗಳು ಯಕೃತ್ತಿನಲ್ಲಿ ಆಕ್ಸಿಡೀಕರಣಗೊಳ್ಳುತ್ತವೆ, ಅಂದರೆ ಅದು ಆಮ್ಲಜನಕದೊಂದಿಗೆ ಸೇರಿಕೊಳ್ಳುತ್ತದೆ. ಇದು ಅಸಿಟೋ ಅಸಿಟಿಕ್ ಆಮ್ಲ ಎಂಬ ರಾಸಾಯನಿಕವನ್ನು ರೂಪಿಸುತ್ತದೆ. ಇದು ಇಂಧನವಾಗಿ ಬಳಸಲು ವಿವಿಧ ಅಂಗಗಳಿಗೆ ರಕ್ತ ಪ್ರವಾಹದಿಂದ ಸಾಗಿಸಲ್ಪಡುತ್ತದೆ. ಅಸಿಟೋ ಅಸಿಟಿಕ್ ಆಮ್ಲವು ಅಸಿಟೋನ್ ಮತ್ತು ಕೀಟೋನ್ ಎಂಬ 2 ರಾಸಾಯನಿಕಗಳನ್ನು ನೀಡುತ್ತದೆ ಮತ್ತು ಆಕ್ಸಿಡೀಕರಣಗೊಂಡಾಗ ಇದು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನೊಂದಿಗೆ ಶಕ್ತಿಯನ್ನು ನೀಡುತ್ತದೆ. ಶಕ್ತಿಯನ್ನು ಪಡೆಯಲು ಬಹುತೇಕ ಎಲ್ಲ ಅಂಗಾಂಶಗಳಿಂದ ಇದನ್ನು ಈ ರೀತಿಯಲ್ಲಿ ಬಳಸಲಾಗುತ್ತದೆ. ಈ ರೀತಿಯಾಗಿ ಉಪವಾಸದ ಸಮಯದಲ್ಲಿ ಆಹಾರವನ್ನು ನಿಲ್ಲಿಸಿದರೆ ದೇಹದಲ್ಲಿ ಸಂಗ್ರಹವಾಗಿರುವ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳನ್ನು ಒಡೆಯುವ ಮೂಲಕ ಶಕ್ತಿಯನ್ನು ಪಡೆಯಬಹುದು. ಉಪವಾಸದಿಂದ ಸರಾಸರಿ ವ್ಯಕ್ತಿಯು ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲದೆ ತಮ್ಮ ತೂಕ 5%ನಷ್ಟು ತೂಕವನ್ನು ಕಳೆದುಕೊಳ್ಳಬಹುದು. ಆದರೆ ತೀವ್ರವಾದ ಕಡಿತವು ಮಾರಕವಾಗಬಹುದು ಮತ್ತು ಅಂತೆಯೇ ದೀರ್ಘಕಾಲದ ಉಪವಾಸವು ಅನೇಕ ಕಾರಣಗಳಿಂದ ಮಾರಕವಾಗಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.